ಯಲಹಂಕ ಕ್ಷೇತ್ರದಿಂದ ಕೇಶವರಾಜಣ್ಣ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದರು. ಕೈ ಅಭ್ಯರ್ಥಿಯಾಗಿ ಕೇಶವರಾಜಣ್ಣ ನಾಮಪತ್ರ ಸಲ್ಲಿಸಿದ್ದು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಕೇಶವರಾಜಣ್ಣ ರೋಡ್ ಶೋ ಮೂಲಕ ತೆರಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಕೈ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಇವತ್ತು ಕೇಶವರಾಜಣ್ಣ ಸಲ್ಲಿಸಿರುವಂಥದ್ದು. ರೋಡ್ ಶೋ ಮೂಲಕ ಕೇಶವರಾಜಣ್ಣ ತೆರಳಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಇವತ್ತು ಬೃಹತ್ ರೋಡ್ ಶೋ ಮಾಡಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಯಲಹಂಕ ಕ್ಷೇತ್ರದಿಂದ ಕೇಶವರಾಜಣ್ಣ ಕೈ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಕೇಶವರಾಜಣ್ಣ ಅವರ ನಾಮಪತ್ರ ಸಲ್ಲಿಕೆ ಬಳಿಕ ನಮ್ಮ ಪ್ರತಿನಿಧಿ ರೇಣುಕಾ ಅವರ ಜೊತೆ ಮಾತನಾಡಿಸಿದ್ದಾರೆ, ನೋಡ್ಕೊಂಡು ಬರೋಣ. ಕೇಶವರಾಜಣ್ಣ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಒಂದು ಏನು ಸಾವಿರಾರು ಕಾರ್ಯಕರ್ತರ ಮಧ್ಯೆ ಬಂದು ಇವೊಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ನಮ್ಮ ಒಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನೀವು ಅಲ್ಲಿಂದ ರ್ಯಾಲಿಯಲ್ಲಿ ಬಂದಾಗ ಸುಮಾರು ಸಾವಿರಾರು ಜನ ನಿಮಗೆ ಬೆಂಬಲ ಕೊಟ್ಟರು, ಏನು ಅನಿಸ್ತಾ ಇದೆ ಸರ್ ಈ ಬೆಂಬಲ ನೋಡ್ತಾ ಇದ್ರೆ, ನಿಮಗೆ ನಾಮಪತ್ರಕ್ಕೆ ಇಷ್ಟೊಂದು ಬೆಂಬಲ ಸಿಗ್ತಾ ಇದೆ? ಜನರು ನಮ್ಮ ಮೇಲೆ ಇಟ್ಟರೆ ನಂಬಿಕೆ, ಇಲ್ಲಿ ಬದಲಾವಣೆ ಮಾಡಬೇಕು ಅನ್ನೋ ಅವ್ರ ಮನಸ್ಸಲ್ಲಿರೋ ಒಂದು ಇದಕ್ಕೊಂದು ಉತ್ತರ. ಜನ ಒಂದು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಏನು ನಮ್ಮ IVC ಪ್ರೆಸಿಡೆಂಟ್ ಹೇಳ್ರಿ, ಇವತ್ತು ರಿಪೋರ್ಟ್ ಪ್ರಕಾರ ಇವರು ಮೂರನೇ ಸ್ಥಾನದಲ್ಲಿದ್ದಾರೆ BJP. ಈಗ ಯಲಹಂಕ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ 150ಕ್ಕೂ ಹೆಚ್ಚು ಸೀಟ್ ಬರ್ತದಂತ ಅದು ರಿಪೋರ್ಟ್ಗಳು ಬಂದಿದೆ. ಇಲ್ಲಿ ಜನ ಒಂದು ತುಂಬ ಒಂದು ಬದಲಾವಣೆಗೆ ಬಯಸ್ತಾ ಇದ್ದಾರೆ. ಸಾಕಾಗಿದೆ, ಜನಕ್ಕೊಂದು ನೆಮ್ಮದಿಯಾಗಿ ಒಂದು ಜೀವನ ಸಾಗಿಸೋ ಅಂತ ಜೀವನ ಕಾಯ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೇಶವರಾಜಣ್ಣ ಗೆಲುವು. ಸರ್, ಎಲ್ಲ ಒಂದು ಕಡೆ ಇವಾಗ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಗಳಿದ್ದಾರೆ ಅಂತಂದರೆ 3-4 ಜನ ಅಭ್ಯರ್ಥಿಗಳಿರ್ತಾರೆ, ನಮಗೆ ಟಿಕೆಟ್ ಸಿಗುತ್ತೆ ಪಕ್ಷದಿಂದ ಅಂತೇಳಿ. ಹಾಗಾಗಿ ಈಗ ನಿಮಗೆ ಸಿಕ್ಕಿದೆ ಅಂದರೆ ಇನ್ನು ಆಕಾಂಕ್ಷಿಗಳಿದ್ದಂತಹ ಅಭ್ಯರ್ಥಿಗಳು ಅಸಮಾಧಾನ ಆಗಿರ್ತಾರೆ, ಅವರ ಬೆಂಬಲ ಕೇಳ್ತೀರಾ ನೀವು, ಹೋಗಿ ಕೊಡ್ತಾರಾ ಅಂತ? ಎಲ್ಲರ ಹತ್ರ ಮಾತಾಡಿದಾಯಿತು. ನಮ್ಮ ಹಿರಿಯ ಮುಖಂಡರು, ಅಧ್ಯಕ್ಷ DK ಶಿವಕುಮಾರ್ ಮತ್ತು ಸಿದ್ದರಾಮಣ್ಣ ಅವರೆಲ್ಲ ಸೇರಿಸಿ ಮಾತಾಡಿದರೆ, ಎಲ್ಲರೂ ನಾವು ಜೊತೆಲಿದ್ದೀರಿ, ಇಲ್ಲಿ ಏನು ಎಷ್ಟು ಜನ ಇದ್ದರೂ ಅಷ್ಟು ಜನನೂ ಇಲ್ಲಿದ್ದಾರೆ, ಎಲ್ಲರೂ ನಮ್ಮ ಬೆಂಬಲ ಸೂಚಿಸ್ತಾ ಇದ್ದಾರೆ. ಸಾವಿರಾರು, ನೀವು ನೋಡಿದ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರನೇ ನಮ್ಮ ಬಂದಿದೆ. ನಮಗೆ ಅದರೊಳಗೆ ನಿಮಗೆ ಉತ್ತರ ಸಿಕ್ಕಿದೆ. ಸರ್, ಇನ್ನೊಂದು, ದರ್ಶನ್ ಅವರು ಯಾವ ಅಭ್ಯರ್ಥಿ ಪರ ಬಂದು ಪ್ರಚಾರ ಮಾಡ್ತಾರೆ ಆ ಅಭ್ಯರ್ಥಿ ಗೆಲುವು ಖಚಿತ ಅಂತೇಳಿ ಕೂಡ ಮಾತಿದೆ. ದರ್ಶನ್ ಅವ್ರಿಗೆ ಪಾಪ, ಅವರು ಚಾಲೆಂಜಿಂಗ್ ಸ್ಟಾರು, ಅವ್ರು ಈಗಲೇ ನಮಗೆ ಅವರ ಒಂದು ಫ್ರೆಂಡ್ಶಿಪ್ 20 ವರ್ಷದಿಂದ, ನಾವು ಏನು ಡೈರಿ ಇಟ್ಕೊಂಡು ಹಸುಗಳು ಸಾಕಿರೋ, ಅವರು ಒಂದು ಗೋಪ್ರೇಮಿನೇ, ಅವರು ಪ್ರಾಣಿಗಳನ್ನ ಇಷ್ಟಪಡ್ತಾರೆ, ನಾವು ಪ್ರಾಣಿಗಳನ್ನ ಇಷ್ಟಪಡ್ತೀರಿ. ಹಂಗೆ ನಮ್ಮದು ಅವ್ರದ್ದು ಫ್ರೆಂಡ್ಶಿಪ್ ಈಗಿಲ್ಲ, ಅವರು ಹಾಲು ಮಾರ್ತಾ ಆಮೇಲೆ ಫಿಲಿಮ್ ಫೀಲ್ಡ್ ಬಂದು ತುಂಬ ಕಷ್ಟವಾಗಿ ಅವರು ಮೇಲೆ ಬಂದಿರೋದು. ನಾವು ಒಳ್ಳೆ ಕುಟುಂಬದಲ್ಲಿದ್ದರೂ ನಮ್ಮ ತಂದೆ ತಾತಲ ಕಷ್ಟಪಟ್ಟಿನೇ ನಮ್ಗೆ ಸಾಕಿಸಿರೋದು. ಕಷ್ಟ ಏನಂತ, ಬಡವ್ರ ಕಷ್ಟ ಏನಂತ ನಮ್ಗೆ ಗೊತ್ತು. ಹೊಟ್ಟೆ ಹಸು ಗೊತ್ತಿಲ್ಲ ಅಂದರೂ ಹಸು ಏನಂತ ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿ ನಾವು ಜನಕ್ಕೆ ಸ್ಪಂದಿಸದಂಥ ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ದೀರಿ. ಯಾವುದೇ ಜನಕ್ಕೆ ನಮಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಆ ಕಾಲದಿಂದ ನಮ್ಗೆ ಏನು ಹೇಳಿದಾರೆ ಅಂದರೆ, ನಿನ್ನ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಿಲ್ಲರು ಕೆಟ್ಟದ್ದು ಮಾಡಬೇಡಪ್ಪ, ಕಂಡವ್ರ ಆಸ್ತಿಗೆ ಆಸೆ ಪಡಬೇಡಪ್ಪ, ಒಳ್ಳೇದು ಮಾಡಬೇಕು, ಜನಕ್ಕೆ ಕಷ್ಟ ಸುಖಕ್ಕೆ ಆಗಬೇಕು. ಏನನ್ನ ಒಂದು ನಮ್ಮ ಕಡೆಯಿಂದ ಜನಕ್ಕೆ ಒಂದು ಧೈರ್ಯ, ಒಂದು ಪ್ರೀತಿ, ವಿಶ್ವಾಸದಿಂದ ಜೊತೆಲಿರೋರೆ ಜನ ಸೇವೆ ಮಾಡೋಕ್ಕೆ ಬರಬೇಕು. ಇದಿಷ್ಟು ಕೇಶವರಾಜಣ್ಣ ಅವರ ಮಾತಾಗಿತ್ತು. ಈ ಬಾರಿ ನಾವು BJP ಭದ್ರಕೋಟೆಯನ್ನು ಛೇದಿಸ್ತೀವಿ, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ರೇಣುಕಾ, ರಾಜ್ ನ್ಯೂಸ್, ಬೆಂಗಳೂರು.